ಬಾಗಲಕೋಟೆಯಲ್ಲಿರುವಂತಹ ಕುರ್ವರ್ಸಸ್ ಇಂಡಿಯನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ಶುಡ್, ಮಸ್ಟ್, ಆಟ್ ಟು ಅನ್ನೋ ಮೂರು ಆಕ್ಸಿಲರೀಸ್. ಇವು ಪ್ರಾರಂಭದಲ್ಲಿ ಶುಡ್, ಮಸ್ಟ್ ಮತ್ತು ಆಟ್ ಟು ಭಿನ್ನ ಭಿನ್ನವಾದಂಥ ಆಕ್ಸಿಲರೀಸ್ ಅಂತ ಅನಿಸುತ್ತೆ. ಆದರೆ ಕನ್ನಡದಲ್ಲಿ ನಾವು ಒಂದೇ ಒಂದು ಶಬ್ದದ ಅರ್ಥದಲ್ಲಿ ಅವುಗಳನ್ನು ಬಳಸೋದ್ರಿಂದ ಇವತ್ತು ಮೂರನ್ನ ಒಟ್ಟಿಗೆ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮತ್ತೆ ಶುಡ್ ಮತ್ತು ಮಸ್ಟ್ ಹೇಗೆ ಒಂದಕ್ಕೊಂದು ಭಿನ್ನವಾಗಿವೆ, ನಂತರ ಈ ಶುಡ್ ಮಸ್ಟ್ಗಿಂತ ಆಟ್ ಟು ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ನಂತರದಲ್ಲಿ ಚರ್ಚೆ ಮಾಡೋಣ. ಯಾವ ಅರ್ಥದಲ್ಲಿ ನಾವು ಕನ್ನಡ ವಾಕ್ಯಗಳಲ್ಲಿ ಇವುಗಳನ್ನು ಬಳಸ್ತೀವಿ ಸ್ವಲ್ಪ ನೋಡೋಣ. ಈ ಮೂರು ಶುಡ್ ಇರಲಿ ಅಥವಾ ಮಸ್ಟ್ ಇರಲಿ ಅಥವಾ ಆಟ್ ಇರಲಿ, ಈ ಮೂರೂ ಬೇಕು ಅನ್ನೋ ಅರ್ಥದೊಳಗೆ ಬಳಸ್ತಾ ಇರ್ತೀವಿ. ಹೆಂಗೆ ಬೇಕು ಅಂದರೆ, ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕು, ನೀವು ಕಾನೂನುಗಳನ್ನು ಪಾಲಿಸಬೇಕು, ನೀವು ನಿಮ್ಮ ರಾಷ್ಟ್ರಧ್ವಜವನ್ನು ಗೌರವಿಸಬೇಕು, ನಾವು ಸಮಾಜದ ಒಳಿತಿಗಾಗಿ ದುಡಿಯಬೇಕು. ಇವು ಈ ವಾಕ್ಯಗಳನ್ನ ಸ್ವಲ್ಪ ನಾವು ಗಮನಿಸಿದಾಗ ಇಲ್ಲಿ ಒಂದು ಪದ ಬಂದಿದೆ, ಬೇಕು ಅಂತೇಳಿ. ಆದರೆ ಈ ಬೇಕು ಅನ್ನೋದನ್ನ ಈಗಾಗಲೇ ಒಂದು ಆಕ್ಸಿಲರಿ ಕಲಿಸಿದ್ವಿ, ಹ್ಯಾವ್ ಟು ಅಥವಾ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಟು ಅಥವಾ ಪಾಸ್ಟ್ ಟೆನ್ಸ್ ಇದ್ದರೆ ಹ್ಯಾವ್ ಟು ಅಂತೇಳಿ. ಆದರೆ ಆ ಹ್ಯಾವ್ ಟು ಬೇಕು ಅನ್ನೋದಲ್ಲಿ ಬಳಸುವಂಥ ಮತ್ತು ಶುಡ್ ಅಥವಾ ಮಸ್ಟ್ ಅಥವಾ ಆಟ್ ಟು ಅನ್ನೋ ಈ ಶಬ್ದಗಳನ್ನು ಬೇಕು ಅನ್ನೋ ಅರ್ಥದಲ್ಲಿ ಬಳಸೋಕ್ಕೆ ಬಹಳ ವ್ಯತ್ಯಾಸ ಇದೆ, ಅದನ್ನು ನಂತರದಲ್ಲಿ ಹೇಳ್ತೀನಿ. ಈ ರೀತಿ ಈ ವಾಕ್ಯವನ್ನು ನೀವು ಗಮನಿಸಿದರೆ ನಿಮ್ಮ ಪಾಲಕರಿಗೆ ವಿಧೇಯರಾಗಿರಬೇಕು. ನೋಡ್ರಿ, ವಿಧೇಯರಾಗಿರ್ಬೇಕಂದ್ರೆ ಅವರಿಗೆ ನಾವು ಆಜ್ಞೆ ಪಾಲಿಸುತ್ತವರೇ ಇರಬೇಕು ಅಂತ ಅರ್ಥ. ಇಲ್ಲಿ ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ನಾನು ದಿನಾಲು ಮನೆಗೆಲಸವನ್ನು ಮಾಡಬೇಕು, ನಾನು ದಿನಾಲು ಬೆಳಿಗ್ಗೆ ಬೇಗನೆ ಹೇಳಬೇಕು, ಆ ಹೇಳಬೇಕು ಅನ್ನೋ ಅರ್ಥದಲ್ಲಿ ಬಂದಂತ ಬೇಕಿಗೂ ಮತ್ತು ವಿಧೇಯರಾಗಬೇಕು ಅಂತ ಬಂದಂತ ಬೇಕು, ಇವೆರಡು ಭಿನ್ನವಾಗಿದೆ. ಯಾಕಂದ್ರೆ ಇಲ್ಲಿ ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕು ಅನ್ನೋದ್ರೊಳಗೆ ಒಂದು ಆಬ್ಲಿಗೇಷನ್ ಇದೆ, ಒಂದು ಬದ್ಧತೆ ಇದೆ, ಅಥವಾ ಕನ್ನಡದಲ್ಲಿ ಒಂದು ಅವಶ್ಯಕತೆ, ಇದು ಅವಶ್ಯ ಇದೆ, ಈ ರೀತಿ ಮಾಡೋದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಬೇಕು ಅನ್ನೋದು. ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗೋದು ಒಳ್ಳೆಯದು ಮತ್ತು ವಿಧೇಯರಾಗೋದು ಅವಶ್ಯ ಇದೆ ಅನ್ನೋ ಅರ್ಥದಲ್ಲಿ ಬೇಕು ಅಂತಿದ್ದಾಗ ನಾವು ಶುಡ್ ಅಥವಾ ಮಸ್ಟ್ ಅಥವಾ ಆಟ್ ಟು ತಗೊಳ್ತೀವಿ. ಈ ಮೂರು ಅದೇ ಅರ್ಥವನ್ನು ಕೊಡ್ತಿರ್ತಾವ. ಈ ಮೂರು ಶುಡ್ ಇರಲಿ ಅಥವಾ ಮಸ್ಟ್ ಇರಲಿ ಅಥವಾ ಆಟ್ ಟು ಬೇಕು ಅನ್ನೋ ಅರ್ಥ ತಗೊಳ್ಬೇಕು. ಅದೇ ಬೇಕು ಅನ್ಲಿಕ್ಕೆ ಹ್ಯಾವ್ ಟು ಯಾವಾಗ ಬಳಸ್ತೀವಿ ಅಂದ್ರೆ, ಯಾವುದೋ ಒಂದು ಒತ್ತಾಯದಿಂದ ಆ ಕೆಲಸವನ್ನು ಮಾಡಬೇಕಾಗಿದೆ, ಆ ಒತ್ತಾಯದಿಂದ ಅನ್ನುವ ಅವಶ್ಯಕತೆ ಅನ್ನೋ ಅರ್ಥ ಇಲ್ಲ, ಒತ್ತಾಯ ಅನ್ನೋ ಅರ್ಥದಲ್ಲಿ ನಾವು ಬೇಕು ಅನ್ನಕ್ಕೆ ಹ್ಯಾವ್ ಟು ಬಳಸ್ಬೇಕು. ಅದೇ ಅವಶ್ಯ ಇದೆ ಮತ್ತು ಮಾಡೋದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಇದ್ದಾಗ ಆ ಬೇಕು ಅನ್ನೋಕ್ಕೆ ನಾವು ಶುಡ್ ಅಥವಾ ಮಸ್ಟ್ ಅಥವಾ ಆಟ್ ಟು ಬಳಸ್ಬೇಕು. ಸದ್ಯಕ್ಕೆ ನಮ್ಮ ಚರ್ಚೆಯನ್ನು ಇಷ್ಟಕ್ಕೆ ಸೀಮಿತಗೊಳಿಸ್ಕೊಂಡು ವಾಕ್ಯ ರಚನೆಗೆ ಹೋಗೋಣ. ಮಾಡಿ, ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕು, ವಿಧೇಯರಾಗು ಮೇನ್ ವರ್ಡ್, ಬೇಕು ಆಕ್ಸಿಲರಿ. ಅದೇ ವಿಧೇಯರಾಗಬೇಕು ಯಾರು, ನೀವು, ನೀವು ಸಬ್ಜೆಕ್ಟ್, ಮಿಕ್ಕಿದ್ದೆಲ್ಲ ಪದಗಳು ಆಬ್ಜೆಕ್ಟ್. ಈ ರೀತಿ ಆಕ್ಸಿಲರಿ ಬೇಕು ಅಂತ ಬಂದಾಗ ಆ ವಾಕ್ಯ ಇಂಗ್ಲಿಷ್ನಲ್ಲಿ ಈ ಸೂತ್ರಕ್ಕನುಗುಣವಾಗಿನೇ ಅನುವಾದ ಆಗಬೇಕು. ಅಲ್ಲಿ ಸಬ್ಜೆಕ್ಟ್ ಮತ್ತು ಬರಬೇಕು, ನಂತರ ಆಕ್ಸಿಲರಿ, ನಂತರ ಮೇನ್ ವರ್ಡ್ ಮತ್ತು ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಕ್ರಿಯೆ ಮಾಡುವವರು, ಆಕ್ಸಿಲರಿ ನೀವು ಬೇಕು ಅಂದಾಗ ಈ ಅರ್ಥದಲ್ಲಿ ಸೂಕ್ಷ್ಮವಾಗಿ ನೋಡ್ತಿರ್ಬೇಕು. ವಾಕ್ಯದ ಒಳ ಅರ್ಥಗಳು ಬಹಳ ಮುಖ್ಯ ಇರ್ತಾವ. ಯಾವಾಗ ಆ ವಾಕ್ಯದಲ್ಲಿ ಆ ಕ್ರಿಯೆ ಮಾಡೋದು ಒಳ್ಳೆಯದು ಮತ್ತು ಅವಶ್ಯ ಇದೆ ಅನ್ನೋ ಅರ್ಥದಲ್ಲಿ ಬೇಕು ಅನ್ನೋದು ಬಳಕೆಯಾಗಿದ್ರೆ ಅವಾಗ ನಾವು ಶುಡ್ ಅಥವಾ ಮಸ್ಟ್ ಅಥವಾ ಆಟ್ ಟು ಅನ್ನೋ ಪದಗಳನ್ನು ತಗೊಳ್ಬೇಕು. ಈ ಸೂತ್ರಕ್ಕೆ ನಾವು ಶುಡ್ ತಗೊಂಡಾಗ ಸಬ್ಜೆಕ್ಟ್ ಯಾವುದೇ ಇದ್ರೂ ಶುಡ್, ಐ ಶುಡ್, ವಿ ಶುಡ್, ಯು ಶುಡ್, ಹೀ ಶುಡ್, ಶೀ ಶುಡ್, ಇಟ್ ಶುಡ್, ದೇ ಶುಡ್, ರವಿ ಶುಡ್. ಅದೇ ಮಸ್ಟ್ ಬೇಕಾದಾಗ ಸೇಮ್ ಹಂಗೆ, ಐ ಮಸ್ಟ್, ವಿ ಮಸ್ಟ್, ಯು ಮಸ್ಟ್, ಹೀ ಮಸ್ಟ್, ಶೀ ಮಸ್ಟ್. ಆಟ್ ಟು ಕೂಡ ಅದೇ. ಈ ಬೇಕು ನೋಡ್ತಾ ಮೂರಲ್ಲಿ ಯಾವುದಾದ್ರೂ ಒಂದು ತಗೊಂಡ್ರೆ ಸಬ್ಜೆಕ್ಟ್ ಯಾವ್ದಿದ್ರು ಬೇಕಾದ ಒಂದು ತಗೊಳ್ಬಹುದು.
ಅವಾಗ ವಾಕ್ಯಕ್ಕನುಗುಣವಾಗಿ ನಾವು ಈ ಸೂತ್ರವನ್ನು ಬಳಸಿದಾಗ ಏನಾಗುತ್ತೆ ನೋಡ್ರಿ, ಯು ಶುಡ್ ಒಬೇ ಯುವರ್ ಪೇರೆಂಟ್ಸ್, ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕು. ಶುಡ್ ಒಬೇ. ಒಂದು ವೇಳೆ ಈ ವಾಕ್ಯದ ಸ್ಥಳದಲ್ಲಿನೇ ಯು ಹ್ಯಾವ್ ಟು ಒಬೇ ಯುವರ್ ಪೇರೆಂಟ್ಸ್ ಅಂದ್ರೆ ಅಲ್ಲಿಯೂ ಕೂಡ ನೋಡ್ಲಿಕ್ಕೆ ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕು ಅನ್ನೋ ಅರ್ಥ ಇದೆ. ಆದ್ರೆ ಯು ಹ್ಯಾವ್ ಟು ಅನ್ನೋದು ಅಲ್ಲಿ ನಿಮ್ಮ ಇದು ಒತ್ತಾಯ ನಿಮ್ಮ ಮೇಲೆ ಇದು ಹೇರಲಾಗುತ್ತೆ, ಈ ಒತ್ತಾಯ ಅಂದಾಗ ನೀವು ಹ್ಯಾವ್ ಟು ಹಾಕಬೇಕು. ಆದ್ರೆ ಈ ಅರ್ಥದಲ್ಲಿ ನಮ್ಮ ಪಾಲಕರನ್ನ ವಿಧೇಯರಾಗೋದು ಒತ್ತಾಯ ಅಲ್ಲ, ಅದು ನಮ್ಮ ಜವಾಬ್ದಾರಿ ಮತ್ತು ವಿಧೇಯರಾಗಿರೋದು ಒಳ್ಳೇದು ಮತ್ತು ಅವಶ್ಯ ಇದೆ ಅನ್ನೋ ಒಳ ಅರ್ಥಗಳಿರೋದ್ರಿಂದ ಇಲ್ಲಿ ಬೇಕು ಅನ್ನಕ್ಕೆ ಹ್ಯಾವ್ ಟು ಬಳಸದೆ ಇರೋದು ಒಳ್ಳೇದು. ಹ್ಯಾವ್ ಟು ಗಿದ್ದು ನಾವು ಶುಡ್ ಅಥವಾ ಮಸ್ಟ್ ಅಥವಾ ಆಟ್ ಟು ಬಳಸೋದು ಬಹಳ ಒಳ್ಳೇದು. ಅವಾಗ ವಾಕ್ಯ ರಚನೆ ಯು ಶುಡ್ ಒಬೇ ಯುವರ್ ಪೇರೆಂಟ್ಸ್, ನೆಗೆಟಿವ್ ನಲ್ಲಿ ಯು ಶುಡ್ ನಾಟ್ ಒಬೇ ಯುವರ್ ಪೇರೆಂಟ್ಸ್. ಇಂಟ್ರಾಗೇಟಿವ್, ಇಂಟ್ರಾಗೇಟಿವ್ ಒಂದು ಪ್ರಶ್ನೆ, ಪ್ರಶ್ನೆ ಯಾವುದೇ ಇರಲಿ ಇಂಗ್ಲಿಷ್ ವಾಕ್ಯ ಹೆಲ್ಪಿಂಗ್ ವರ್ಬ್ದಿಂದ ಅಥವಾ ಆಕ್ಸಿಲರಿ ಆಕ್ಸಿಲರಿಯಿಂದ ಪ್ರಾರಂಭ ಆಗಬೇಕು. ಶುಡ್ ಯು ಒಬೇ ಯುವರ್ ಪೇರೆಂಟ್ಸ್ ಅದೇ ನೆಗೆಟಿವ್ ಇಂಟ್ರಾಗೇಟಿವ್, ಹೆಲ್ಪಿಂಗ್ ವರ್ಬ್ ನಾಟ್ ಶಾರ್ಟ್ ಫಾರ್ಮ್, ಆಕ್ಸಿಲರಿ ಆಕ್ಸಿಲರಿ ನಾಟ್ ಶಾರ್ಟ್ ಫಾರ್ಮ್, ಶುಡಂಟ್ ಶಾರ್ಟ್ ಫಾರ್ಮ್, ಶುಡಂಟ್ ಯು ಒಬೇ ಯುವರ್ ಪೇರೆಂಟ್ಸ್. ಇದು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಆದರೆ ಇವುಗಳನ್ನ ಕನ್ನಡದಲ್ಲಿ ನಾವು ಬಹಳ ಒಳ್ಳೆ ಒಂದು ಸೂಕ್ಷ್ಮ ಬುದ್ಧಿನ ಇಟ್ಕೊಂಡು ಉಪಯೋಗ ಮಾಡಬೇಕು. ಹೆಂಗೆ ಆಗುತ್ತೆ ನೋಡ್ರಿ, ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕು ಅಫರ್ಮೇಟಿವ್, ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕಾಗಿಲ್ಲ ಅಥವಾ ವಿಧೇಯರಾಗಬಾರದು. ನಾವು ಇದೇ ವಾಕ್ಯವನ್ನ ನೆಗೆಟಿವ್ ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಅಭಾಸ ಅನಿಸುತ್ತೆ. ನೋಡ್ರಿ, ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬಾರದು ಅಂದ್ರೆ ಆಗಬೇಕು ಅನ್ನೋ ವಾಕ್ಯಕ್ಕಿಂತ ಭಿನ್ನವಾಗಿದೆ. ಆದ್ರೆ ನಾವು ಒಂದೇ ವಾಕ್ಯ ನೆಗೆಟಿವ್ ಮಾಡಿದ್ರೆ ಆತರ ಈ ರೀತಿ ನೆಗೆಟಿವ್ ಯಾವ್ದು ಅವಶ್ಯ ಅಲ್ಲ ಮಾಡಬಾರದು ಅನ್ನೋ ನಾವು ಬಳಸಬಹುದು. ನೀವು ಗೆಳೆಯರಿಗೆ ಮೋಸ ಮಾಡಬಾರದು, ಯು ಶುಡ್ ನಾಟ್ ಚೀಟ್ ಯುವರ್ ಫ್ರೆಂಡ್ಸ್. ನೀವು ಕಾನೂನುಗಳನ್ನ ಉಲ್ಲಂಘಿಸಬಾರದು, ಯು ಶುಡ್ ನಾಟ್ ಡಿಸ್ ಒಬೇ ದ ಲಾಸ್. ಈ ರೀತಿ ಬಾರದು ಅಂದಾಗ ನಾವು ತಗೊಂಡಿರ್ತೀವಿ. ನಾವು ಬೇರೆಯವರಿಗೆ ಸುಳ್ಳು ಹೇಳಬಾರದು, ವಿ ಶುಡ್ ನಾಟ್ ಲೈ ಟು ಅದರ್ಸ್. ಈ ರೀತಿ ಪ್ರಶ್ನೆ ಮಾಡಿದಾಗ ನೀವು ನಿಮ್ಮ ಪಾಲಕರಿಗೆ ವಿಧೇಯರಾಗಬೇಕೇ ಅದೇ ನೆಗೆಟಿವ್ ವಿಧೇಯರಾಗಬಾರದೆ. ಆದ್ರಿಂದ ಇವನ್ನ ವಾಕ್ಯದ ದೃಷ್ಟಿನ ಇಟ್ಕೊಂಡು ನಾವು ಒಂದೇ ವಾಕ್ಯವನ್ನು ಅಫರ್ಮೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟ್ ಮಾಡೋದ್ರಿಂದ ಸ್ವಲ್ಪ ಇದಕ್ಕಿಂತ ಭಿನ್ನವಾಗಿ ನೆಗೆಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟ್ ಅನಿಸಿದ್ರು ಕೂಡ ಆ ನೆಗೆಟಿವ್ ಮೀನಿಂಗ್ ನೋಡನೆ ಯಾವುದು ಮಾಡದೆ ಇದ್ರೆ ಒಳ್ಳೇದು ಅನ್ನೋ ಶಬ್ದ ಅಥವಾ ವಾಕ್ಯಗಳಿರ್ತಾವ ಅವಾಗ ಬಳಸ್ಬೇಕು. ನಾವು ಗೆಳೆಯರಿಗೆ ಮೋಸ ಮಾಡಬಾರದು, ವಿ ಶುಡ್ ನಾಟ್ ಚೀಟ್ ಅವರ್ ಫ್ರೆಂಡ್ಸ್, ಅವಾಗ ನೆಗೆಟಿವ್ ಮೀನಿಂಗ್ ನಲ್ಲಿ ಅದು ಅರ್ಥ ಪಡೋದು. ಈ ರೀತಿ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟ್. ಇನ್ನ ಈ ಶುಡ್ ಅನ್ನೋದೇ ಬಹಳ ಪ್ರಾಮಾಣಿಕವಾಗಿ ಅವಶ್ಯ ಇದೆ ಅನ್ನೋ ಅರ್ಥದಲ್ಲಿ ನಾವು ಬಳಸಿದಾಗ ಪ್ರೆಸೆಂಟೇಷನ್ ಇರುತ್ತೆ. ಆದ್ರೆ ಅದನ್ನು ಪಾಸ್ಟ್ ಟೆನ್ಸ್ನಲ್ಲಿ ನಾವು ಬಳಸಿದ್ದೆ ಆದ್ರೆ ವಾಕ್ಯ ರಚನೆ ಶುಡ್ ಬರಬೇಕು ಹ್ಯಾವ್ ಮೇನೋರ್ ಪಿ ಪಿ ಫಾರ್ಮ್. ಅವಾಗ ವಾಕ್ಯ ರಚನೆ ಅಂದ್ರೆ ಯು ಶುಡ್ ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್. ನೋಡ್ರಿ, ಸ್ವಲ್ಪ ಇದನ್ನ ನಾನು ಸೂಕ್ಷ್ಮ ಮಾಡ್ತೀನಿ. ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕಾಗಿತ್ತು, ತೆಗೆದುಕೊಳ್ಳೋದು ಅವಶ್ಯ ಇತ್ತು. ಈಗಿಲ್ಲ, ಏನೋ ಒಂದು ಆಗಬಾರ್ದು ಆಗಿದೆ, ಅದರ ಅವಶ್ಯಕತೆ ಇತ್ತು ಮತ್ತು ಅದು ಆಗ್ಲೇಬೇಕಾಗಿತ್ತು, ಒಳ್ಳೇದಿತ್ತು ಅನ್ನೋ ಅರ್ಥದಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಳಸಿರ್ತೀವಿ. ನೋಡ್ರಿ, ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೋಬೇಕಾಗಿತ್ತು, ಪಾಸ್ಟ್ ಟೆನ್ಸ್. ಅವಾಗ ಶುಡ್ ಹ್ಯಾವ್ ಅದೇ ನೆಗೆಟಿವ್, ಯು ಶುಡ್ ನಾಟ್ ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್. ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬಾರದಿತ್ತು. ಶುಡ್ ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್, ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕಾಗಿತ್ತೇ? ಶುಡಂಟ್ ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್, ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬಾರದಿತ್ತೇ?
ನೋಡ್ರಿ, ತೆಗೆದುಕೊಳ್ಳಬೇಕಿತ್ತು, ತೆಗೆದುಕೊಳ್ಳಬಾರದಿತ್ತು, ತೆಗೆದುಕೊಳ್ಳಬೇಕಿತ್ತೇ, ತೆಗೆದುಕೊಳ್ಳಬಾರದಿತ್ತೆ. ಈ ರೀತಿ ಶುಡ್ ಅಥವಾ ಮಸ್ಟ್ ಅಥವಾ ಆಟುಗಳನ್ನು ಒಂದು ವಾಕ್ಯದ ಒಳ ಅರ್ಥದಲ್ಲಿ ಆ ಕ್ರಿಯೆ ಅವಶ್ಯ ಇದೆ, ಮಾಡೋದು ಒಳ್ಳೆಯದು ಅನ್ನೋ ಅರ್ಥ ಆ ವಾಕ್ಯ ಕೊಡ್ತಾ ಇದ್ರೆ ಅಲ್ಲಿ ಬೇಕು ಅನ್ನೋ ಪದಕ್ಕೆ ಹ್ಯಾವ್ ಟು ಬಳಸಬಾರ್ದು, ಶುಡ್ ಅಥವಾ ಮಸ್ಟ್ ಅಥವಾ ಆಟು ಬಳಸಬೇಕು. ಅದು ಅಫರ್ಮೇಟಿವ್, ನೆಗೆಟಿವ್, ಇಂಟರಾಕ್ಟಿವ್, ನೆಗೆಟಿವ್ ಇಂಟರಾಕ್ಟಿವ್ ಸ್ಟ್ರಕ್ಚರ್ ನೋಡಿದ್ವಿ. ಅದೇ ಪಾಸ್ಟ್ ಟೆನ್ಸ್ ನಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಕ್ಟಿವ್, ನೆಗೆಟಿವ್ ಇಂಟರಾಕ್ಟಿವ್ ನೋಡಿದ್ವಿ. ಇದೇ ರೀತಿ ನಮ್ಗೆ ಶುಡ್ ಪರವಾಗಿ ಮಸ್ಟ್ ಬಳಸ್ಬೇಕು ಅನಿಸಿದ್ರು ಇದೇ ಸ್ಟ್ರಕ್ಚರ್ ಏನಾಗುತ್ತೆ, ಯು ಮಸ್ಟ್ ಒಬೇ ಯುವರ್ ಪೇರೆಂಟ್ಸ್, ಯು ಮಸ್ಟ್ ನಾಟ್ ಒಬೇ ಯುವರ್ ಪೇರೆಂಟ್ಸ್, ಮಸ್ಟ್ ಯು ಒಬೇ ಯುವರ್ ಪೇರೆಂಟ್ಸ್, ಮಸಂಟ್ ಎನ್ ಯು ಎಸ್ ಟಿ ಎನ್ ಅಪಾಸ್ಟ್ರೋಫಿ ಟಿ ಅದರ ಉಚ್ಚಾರ ಮಸಂಟ್, ಮಸಂಟ್ ಯು ಒಬೇ ಯುವರ್ ಪೇರೆಂಟ್ಸ್. ಸೇಮ್ ಪಾಸ್ಟ್ ಟೆನ್ಸ್ ನಲ್ಲಿ ಶುಡ್ ಅದರ ಸ್ಥಳದಲ್ಲಿ ಮಸ್ಟ್, ಮತ್ತೆ ಪಾಸ್ಟ್ ಟೆನ್ಸ್ ಹ್ಯಾವ್ ಮೀನ್ ಪೀಪಲ್, ಯು ಮಸ್ಟ್ ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್, ಯು ಮಸ್ಟ್ ನಾಟ್ ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್, ಮಸ್ಟ್ ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್, ಮಸ್ಟ್ ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್. ಇದೇ ರೀತಿ ನಾವು ಆಟೋನು ಬಳಸಬಹುದು. ಈ ಆಟೋ ಬಳಸಿದಾಗ ಏನೇನಂತ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸ್ರಿ. ಯು ಆಟ್ ಟು ಒಬೇ ಯುವರ್ ಪೇರೆಂಟ್ಸ್, ಯು ಆಟ್ ನಾಟ್ ಟು ಒಬೇ ಯುವರ್ ಪೇರೆಂಟ್ಸ್. ಹ್ಯಾವ್ ಟು ನಾವು ಕಲಿಸುವಾಗ ಹೇಳಿದೀನಿ, ಹ್ಯಾವ್ ಟು ಒಡೆದ್ ನೆಗೆಟಿವ್ ದಾಗ ನಾಟ್ ಆಗ್ತದೆ, ಹಂಗೆ ಆಟ್ ಟು ಒಡೆದ್ ನಾಟ್ ಆಗ್ಬೇಕು. ಆಟ್ ಟು ಯಾವತ್ತು ಮೇನ್ ವರ್ಡ್ ಇರಬೇಕು. ಯು ಆಟ್ ನಾಟ್ ಟು ಒಬೇ ಯುವರ್ ಪೇರೆಂಟ್ಸ್, ಆಟ್ ಯು ಟು ಒಬೇ ಯುವರ್ ಪೇರೆಂಟ್ಸ್. ಆಟಂಟ್ ಅಂದಿಲ್ಲ, ಅನ್ಬೇಕಾಗುತ್ತೆ, ರೂಢಿ ಮಾಡ್ಕೊಳ್ಳೋದು. ಆಟಂಟ್ ಯು ಟು ಒಬೇ ಯುವರ್ ಪೇರೆಂಟ್ಸ್ ಪ್ರೆಸೆಂಟ್ ನಲ್ಲಿ. ಅದೇ ಪಾಸ್ಟ್ ಟೆನ್ಸ್ ನಲ್ಲಿ ಯು ಆಟ್ ಹ್ಯಾವ್ ನೋಡಿರಿ, ಯು ಆಟ್ ಟು ಹ್ಯಾವ್, ಯು ಆಟ್ ಟು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್ ನೆಗೆಟಿವ್, ಯು ಆಟ್ ನಾಟ್ ಟು ಹ್ಯಾವ್ ಟು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್, ಆಟ್ ಯು ಟು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್, ಆಟಂಟ್ ಯು ಟು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಹೆಲ್ತ್. ಕನ್ನಡ ಅದೇ ವಿಧೇಯರಾಗ ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕಿತ್ತು, ತೆಗೆದುಕೊಳ್ಳಬಾರದಿತ್ತು, ತೆಗೆದುಕೊಳ್ಳಬೇಕಿತ್ತೇ, ತೆಗೆದುಕೊಳ್ಳಬಾರದಿತ್ತೆ. ನಾವು ವಾಕ್ಯದ ರಚನೆಯ ದೃಷ್ಟಿಯಿಂದ ಶುಡ್ ಮಸ್ಟ್ ಆಟುಗಳನ್ನು ನಮಗೆ ಅಧ್ಯಯನ ಮಾಡಿಕೊಂಡು, ಆದರೆ ಸೂಕ್ಷ್ಮವಾಗಿ ಒಳ ಅರ್ಥಗಳ ದೃಷ್ಟಿಯಿಂದ ನಾವು ಇವುಗಳನ್ನು ಏನು ಬಳಸ್ತೀವಿ ಅನ್ನೋದು ಒಂದೊಂದು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಟು ಎಕ್ಸ್ಪ್ರೆಸ್ ಡ್ಯೂಟಿ ಆರ್ ಅಬ್ಲಿಗೇಷನ್, ನಮ್ಮ ಕರ್ತವ್ಯವನ್ನ ಅಥವಾ ಒಬ್ಬ ವ್ಯಕ್ತಿಯ ಕರ್ತವ್ಯವನ್ನ ಅಥವಾ ಆಬ್ಲಿಗೇಷನ್ ಅಂತೀವಿ ನಾವು, ಒತ್ತಾಯ ಅಂತ. ಒತ್ತಾಯ ಒಂದು ನೈತಿಕ ಹೊಣೆಗಾರಿಕೆ. ಈ ನೈತಿಕ ಹೊಣೆಗಾರಿಕೆಯನ್ನು ವ್ಯಕ್ತ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಶುಡ್ ಬಳಸ್ತೀವಿ, ಸಾಮಾನ್ಯವಾಗಿ. ಅದು ವಾಕ್ಯದ ಅರ್ಥಕ್ಕನುಗುಣ ನೋಡ್ರಿ, ಯು ಶುಡ್ ಒಬೇ ದ ಟೀಚರ್ಸ್, ನೀವು ಶಿಕ್ಷಕರಿಗೆ ವಿಧೇಯರಾಗಬೇಕು. ವಿಧೇಯರಾಗುವುದು ಒಳ್ಳೆಯದು ಮತ್ತು ವಿಧೇಯರಾಗುವುದು ಅವಶ್ಯ ಇದೆ, ಅದು ನಿಮ್ಮ ಜವಾಬ್ದಾರಿ, ನೈತಿಕ ಹೊಣೆ, ದಟ್ ಈಸ್ ಕಾಲ್ಡ್ ಆಬ್ಲಿಗೇಷನ್, ಅದು ನಿಮ್ಮ ಕರ್ತವ್ಯ ಡ್ಯೂಟಿ. ಹಿಂಗ ಅಲ್ಲಿ ಹ್ಯಾವ್ ಟು ಅವಶ್ಯಕತೆ ಇಲ್ಲ. ಒಂದು ವೇಳೆ ಯು ಶುಡ್ ಅದರ ಸ್ಥಳದಲ್ಲಿ ಹ್ಯಾವ್ ಟು ಹಾಕಿದ್ರೆ, ಯು ಆಟ್ ಟು ಒಬೇ ದ ಟೀಚರ್ಸ್ ಅಂದ್ರೆ ನೀವು ನಿಮ್ಮ ಶಿಕ್ಷಕರಿಗೆ ವಿಧೇಯರಾಗಬೇಕು ಅನ್ನೋದು ಒತ್ತಾಯ ಅನಿಸುತ್ತೆ. ಒತ್ತಾಯ ಅಲ್ಲ, ನಮ್ಮ ಡ್ಯೂಟಿ ಮತ್ತು ನಮ್ಮ ನೈತಿಕ ಹೊಣೆ. ಆದ್ರಿಂದ ಅಂತ ಸಂದರ್ಭದಲ್ಲಿ ಹ್ಯಾವ್ ಟು ಬಳಸಬಾರ್ದು, ಶುಡ್ ಬಳಸಬೇಕು. ಅದೇ ಒಂದು ಒತ್ತಾಯ ಇದೆ, ಅವಾಗ ನಾವು ಹ್ಯಾವ್ ಟು ಬಳಸಬೇಕು. ಇಲ್ಲಿ ನೋಡ್ರಿ, ವಿ ಶುಡ್ ರೆಸ್ಪೆಕ್ಟ್ ದ ಎಲ್ಡರ್ಸ್, ನಾವು ಹಿರಿಯರಿಗೆ ಗೌರವಿಸಬೇಕು. ಗೌರವಿಸೋದು ನಮ್ಮ ಡ್ಯೂಟಿ, ನಮ್ಮ ಆಗ್ಲಿ. ಒಂದ್ವೇಳೆ ಅದನ್ನ ನಾವು ಹಿರಿಯರಿಗೆ ಗೌರವ ಕೊಡಬೇಕು, ಮರ ಕಿರಿಕಿರಿ ಕಿರಿಕಿರಿ ಅವೇನು ಮುದುಕರು ಅನ್ನೋ ಕಿರಿಕಿರಿ ನೀನ್ ಅಂದಾಗ ಅಲ್ಲಿ ಒತ್ತಾಯದಿಂದ ಅಂದಿರ್ತೀವಿ. ಆ ಒತ್ತಾಯ ಇದ್ದಾಗ ನಾವು ಹ್ಯಾವ್ ಟು ಬಳಸ್ತೀವಿ. ಅದೇ ಮನಸಾರೆ
ಇದು ಒಳ್ಳೆಯದು, ಇದು ಅವಶ್ಯ ಇದೆ, ಮತ್ತು ಇದು ನಮ್ಮ ಕರ್ತವ್ಯ ಮತ್ತು ನೈತಿಕ ಹೊಣೆ ಅಥವಾ ಜವಾಬ್ದಾರಿ ಅನ್ನೋ ಅರ್ಥದಲ್ಲಿ ವಾಕ್ಯವನ್ನು ಬಳಸಿದಾಗ ನಾವು ಶೂಟ್ ಬಳಸಬೇಕು. ಅದೇ ಒಂದು ವೇಳೆ ನೋಡ್ರಿ, ಸೂಕ್ಷ್ಮವಾಗಿ ನಾನು ಹೇಳಿದೆ, ಶೂಟ್ ಅಂದ್ರು ಬೇಕು, ಮಸ್ಟ್ ಅಂದ್ರು ಬೇಕು, ಆಟೋ ಅನ್ನೋದು ಬೇಕು ಅನ್ನೋದು ಸುಮ್ಮನೆ ಸಾಮಾನ್ಯವಾಗಿ ಯಾವ ಅರ್ಥದಲ್ಲಿ ಬಳಸ್ತೀವಿ, ಆದ್ರೆ ಬೇಕು ಅನ್ನೋದು ಪ್ರಮಾಣಕ್ಕನುಗುಣವಾಗಿ ಅವನ್ನು ಬಳಸ್ಬೇಕು. ಹೇಗ ನೋಡ್ರ, ಸೆಲ್ಫ್ ಆಬ್ಲಿಗೇಷನ್. ನಾವು ಮಾತಾಡುವಾಗ ಅಥವಾ ಯಾವ ವ್ಯಕ್ತಿ ಮಾತಾಡ್ತಿರ್ತಾನೆ ಅವನಿಗೆ ಅದು ಅವಶ್ಯ ಇದೆ, ಅದು ಅವನ ಕರ್ತವ್ಯ ಅಂತ ಅನ್ನಿಸಿ ಮಾತಾಡಿದ್ರೆ ಅವಾಗ ಮಸ್ಟ್ ಬಳಸು. ಇಲ್ಲಿ ಯು ಶುಡ್ ಒಬೇ ದ ಎಲ್ಡರ್ಸ್, ಯು ಶುಡ್ ಒಬೇ ದ ಟೀಚರ್ಸ್ ಅನ್ನೋದು ಒಬ್ಬ ವ್ಯಕ್ತಿ ನಿನಗ ನೀನು ಶಿಕ್ಷಕರಿಗೆ ವಿಧೇಯನಾಗುವುದು ಒಳ್ಳೇದು ಅನ್ನೋ ಅರ್ಥದಲ್ಲಿ ಶುಡ್ ಬಳಸಿದ್ದಾನೆ. ಆದ್ರೆ ಇಲ್ಲಿ ಮನಸಾರಿ ಮಾತಾಡೋವನೇ ಒಪ್ಕೊಂಡಿರ್ತಾನೆ. ಹಂಗ ಸೆಲ್ಫ್ ಆಬ್ಲಿಗೇಷನ್ ಅಂದ್ರೆ ನಮ್ಮ ಸ್ವಂತ ನೈತಿಕ ಜವಾಬ್ದಾರಿ. ಅವಾಗ ಏನಾಗ್ತದೆ, ಐ ಮಸ್ಟ್ ಗೆಟ್ ಅಪ್ ಅರ್ಲಿ, ನಾನು ಬೇಗನೆ ಹೇಳಬೇಕು, ಹೇಳೋದು ಒಳ್ಳೇದು, ನಾನು ಹೇಳ್ಬೇಕಂತ ಒಪ್ಕೊಂಡಿದ್ದೀನಿ, ನನ್ನ ಮನಸಾರೆ ನಾನು ಆ ಜವಾಬ್ದಾರಿ ನಿಭಾಯಿಸಬೇಕು ಅನ್ನೋ ಅರ್ಥದಲ್ಲಿದ್ದಾಗ ಐ ಮಸ್ಟ್. ಅದೇ ಐ ಶುಡ್ ಗೆಟ್ ಅಪ್ ಅರ್ಲಿ ಸ್ವಲ್ಪ ಭಿನ್ನತೆ ಇದೆ. ಯಾವುದೋ ಒಂದು ಸ್ವಲ್ಪ ಬೇರೆದವರು ಹೇಳ್ತಾರೆ ಇದು ಒಳ್ಳೇದಂತ ಹೇಳಿ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥ ಶುಡ್ ನಲ್ಲಿ. ಆದ್ರೆ ಮನಸಾರಿ ನಾನು ಒಪ್ಕೊಂಡಿದ್ದೀನಿ, ಮನಸಾರಿ ನನಗೆ ಅದು ಇಷ್ಟ ಆಗಿದೆ, ಮನಸಾರಿ ನನಗೆ ಗೊತ್ತು ಅದು ಒಳ್ಳೇದಂತ ಹೇಳಿ ಆ ಅರ್ಥದಲ್ಲಿ ಇದ್ದಾಗ ಆ ಬೇಕು ಅನ್ನೋ ಅರ್ಥಕ್ಕೆ ಮಸ್ಟ್ ಉಪಯೋಗ ಮಾಡಬೇಕು. ಐ ಮಸ್ಟ್ ಗೆಟ್ ಅಪ್ ಅರ್ಲಿ, ನಾನು ಬೇಗನೆ ಎದ್ದೇಳಬೇಕು ಅನ್ನೋದು ನನ್ನ ಮನಸ್ಸಿನ ನನ್ನ ಕರ್ತವ್ಯದ ನನ್ನ ಮನಸ್ಸಿನ ಒಳ್ಳೇದು ಅನಿಸಿದಂತ ಭಾವ. ಹಂಗೆ ನೋಡ್ರಿ, ವಿ ಮಸ್ಟ್ ಡೂ ಹೋಮ್ ವರ್ಕ್ ಟು ಲರ್ನ್ ಇಂಗ್ಲಿಷ್. ನಾವು ಇಂಗ್ಲಿಷ್ ಕಲಿಯಲು ಮನೆಗೆಲ್ಲ ಮಾಡಲೇಬೇಕು, ಮಾಡೋದು ಒಳ್ಳೆಯದು ಅಂತ ನಮ್ಗೆ ಗೊತ್ತಿದೆ, ಅದು ಅವಶ್ಯ ಇದೆ ಅನ್ನೋ ಅರ್ಥದಲ್ಲಿ ನಾವೇ ಒಪ್ಕೊಂಡಿದ್ವಿ ಅವಾಗ ಮಸ್ಟ್. ಅಲ್ಲಿ ಶುಡ್ ಕಿಂತ ಮಸ್ಟ್ ಬೇಕು ಬಹಳ. ಹಂಗೆ ವಿ ಮಸ್ಟ್ ನಾಟ್ ಚೀಟ್ ದ ಫ್ರೆಂಡ್ಸ್, ನಾವು ಗೆಳೆಯರಿಗೆ ಮೋಸ ಮಾಡಬಾರದು ಅನ್ನೋದು ನಮ್ಮ ಒಳಗಿನ ಕಳಕಳಿ, ನಮ್ಮ ಒಳಗಿನ ಕರ್ತವ್ಯ ಪ್ರಜ್ಞೆ. ಅದೇ ವಿ ಶುಡ್ ನಾಟ್ ಚೀಟ್ ದಲ್ಲಿ ಆ ಕಳಕಳಿ ಬಹುಶಃ ಕಡಿಮೆ ಇರುತ್ತೆ. ಶುಡ್ಗಿಂತಲೂ ಕಳಕಳಿ ಮತ್ತು ಮಾಡಬೇಕು ಅನ್ನೋ ಮನಸ್ಸು ಮಸ್ಟ್ ನಲ್ಲಿ ಜಾಸ್ತಿ ಇರುತ್ತೆ. ಅದೇ ಆಟು ಯಾವಾಗ ಬರುತ್ತೆ ಅಂದ್ರೆ ಮಾರಲ್ ಅಬ್ಲಿಗೇಷನ್ ಆರ್ ಡಿಸೈರಬಿಲಿಟಿ ಅಂತೀವಿ ನಾವು, ಅಂದ್ರೆ ನೈತಿಕ ಹೊಣೆಗಾರಿಕೆ ಅಥವಾ ನಮ್ಮ ಅಪೇಕ್ಷೆಯನ್ನು ನಮ್ಮ ಇಚ್ಛೆಯನ್ನು ವ್ಯಕ್ತ ಮಾಡಲಿಕ್ಕೆ ಬೇಕು ಅನ್ನೋ ಪದ ಬಳಸಿದಾಗ ಆಟ್ ಟು ತೋರ್. ಶುಡ್ಗಿಂತಲೂ ಮಸ್ಟ್ ಅವಶ್ಯ, ಆಟು ಅತ್ಯಂತ ಅವಶ್ಯ. ಈಗ ನೋಡ್ರಿ, ವಿ ಆಟ್ ಟು ಹೆಲ್ಪ್ ದ ಪೂರ್, ನಾವು ಬಡವರಿಗೆ ಸಹಾಯ ಮಾಡಬೇಕು, ಇದು ನಮ್ಮ ಜವಾಬ್ದಾರಿ. ಅದು ನಮಗ ಅದು ನಿರೀಕ್ಷೆ ಅಥವಾ ಡಿಸೈರಬಿಲಿಟಿ, ನಮ್ಮ ಹಂಬಲ. ಈ ರೀತಿ ನಮ್ಮ ಒಳಗಿನ ಆಂತರಿಕ ಪ್ರಜ್ಞೆಯಿಂದ ಅಥವಾ ಮಾಡಬೇಕು ಅಥವಾ ಮಾಡುವಂತ ಅವಶ್ಯಕತೆಯಿಂದ ನಮ್ಮ ಒಳಗಿನ ಮನಸ್ಸು ಒತ್ತಿ ಹೇಳೋದಿಲ್ಲ. ಅವಾಗ ಏನೈತಿ, ವಿ ಆಟ್ ಟು ಹೆಲ್ಪ್ ದ ಪೂರ್, ನಾವು ಬಡವರಿಗೆ ಸಹಾಯ ಮಾಡಬೇಕು. ವಿ ಆಟ್ ಟು ಸ್ಪೆಂಡ್ ಸಮ್ ಟೈಮ್ ಆನ್ ಸೋಷಿಯಲ್ ವರ್ಕ್, ನಾವು ಸಾಮಾಜಿಕ ಕೆಲಸದ ಮೇಲೆ ಸ್ವಲ್ಪ ಸಮಯವನ್ನು ಕಳೆಯಬೇಕು ಅಂದ್ರೆ ತಿರ್ತೀವಿ ನೋಡಿ, ನಾವು ಸಮಾಜದ ಕೆಲಸ ಮಾಡಬೇಕು. ಈ ರೀತಿ ಇಲ್ಲಿ ಒಂದು ವೇಳೆ ಆಟ್ ಟು ಸ್ಥಳದಲ್ಲಿ ಶುಡ್ ಹಾಕಿದ್ರೆ ಒಳ್ಳೇದು, ಆದ್ರೆ ನಮ್ಮ ಮನಸ್ಸಿಲ್ಲ. ಮಸ್ಟ್ ಹಾಕಿದ್ರೆ ಮನಸ್ಸಿದೆ, ಆದ್ರೆ ಅದು ನೈತಿಕ ಜವಾಬ್ದಾರಿ ತನಿಸಿಲ್ಲ. ಅದಕ್ಕೆ ಇವು ಮೂರು ಬೇಕು ಅನ್ನೋ ಅರ್ಥದಲ್ಲಿದ್ರು ಕೂಡ ಬೇಕು, ಅವಶ್ಯವಾಗಿ ಬೇಕು, ಅತ್ಯಂತ ಅವಶ್ಯವಾಗಿ ಬೇಕು. ಇವು ನೋಡ್ಲಿಕ್ಕೆ ಕನ್ನಡದಲ್ಲಿ ಬೇಕು 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 ಅಂದ್ರೂ ಕೂಡ ಬೇಕಿನ ಪ್ರಮಾಣಕ್ಕನುಗುಣವಾಗಿ ಸಾಮಾನ್ಯವಾಗಿ ಮೊದಲು ಶುಡ್, ಅದಕ್ಕಿಂತಲೂ ಅದು ಅವಶ್ಯ ಇದೆ ಮಸ್ಟ್, ಅತ್ಯಂತ ಅವಶ್ಯ ಇದೆ ಆಟ್. ಇಷ್ಟು ಭಿನ್ನತೆಗಳು ಇದರಲ್ಲಿ ಇರ್ತವೆ. ಆದ್ರಿಂದ ಈ ಸೂಕ್ಷ್ಮ ಈ ಆಬ್ಸರ್ವ್ ಚಾಪ್ಟರ್ ಅನ್ನೋದೇ ಬಹಳ ಸೂಕ್ಷ್ಮವಾಗಿರುತ್ತೆ. ನಾವು ಪ್ರಾಮಾಣಿಕವಾಗಿ ನಾವು ಸಹಜವಾಗಿ ಇಲ್ಲಿ ಶುಡ್ ಬದಲು ಮಸ್ಟ್ ಆಟೋ ಹಾಕ್ಬೋದು ಅಂತ ಹೇಳ್ತೀವಿ, ಇಲ್ಲಿ ನೀವು ಮಸ್ಟ್ ಬಳಸಿದಾಗ ಅಲ್ಲಿ ಶುಡ್ ಅಥವಾ ಆಟೋ ಹಾಕ್ಬೋದು ಅಂತ ಹೇಳ್ತೀವಿ, ಅಥವಾ ಇಲ್ಲಿ ಆಟೋ ಇದ್ದಾಗ ಮಸ್ಟ್ನ ಹಾಕ್ಬೋದು ಶುಡ್ನ ಹಾಕ್ಬೋದು ಅಂತ ಹೇಳ್ತೀವಿ. ಆದ್ರೆ
ನಾವು ಸಾಂದರ್ಭಿಕವಾಗಿ ನಮ್ಮ ಭಾವದಿಂದ ಏನನ್ನ ಹೇಳಲಿಕ್ಕೆ ಆ ಅವಶ್ಯಕತೆಯ ಪ್ರಮಾಣಕ್ಕನುಗುಣವಾಗಿ ನಾವು ಬಳಸ್ತೀವಿ. ಬೇಕು ಶುಭ, ಅವಶ್ಯವಾಗಿ ಬೇಕು ಮಸ್ಟ್, ಅತ್ಯಂತ ಅವಶ್ಯವಾಗಿ ಬೇಕು. ಈ ಒಂದು ಆಬ್ಲಿಗೇಷನ್ ಅಂತೀವಲ್ಲ, ಒಂದು ಬದ್ಧತೆ ಅಂತೀವಲ್ಲ, ಅದರ ಪ್ರಮಾಣಕ್ಕನುಗುಣವಾಗಿ ಶುಡ್, ಮಸ್ಟ್ ಮತ್ತು ಆಟವನ್ನು ಬಳಸಬಹುದು. ಈ ರೀತಿ ಆಗಿರೋ ಚಾಪ್ಟರ್ ಅನ್ನೋದು ಬಹಳ ಸೂಕ್ಷ್ಮವಾಗಿ ಭಾವನಾತ್ಮಕವಾಗಿ ಭಾವನೆಗಳನ್ನು ವ್ಯಕ್ತ ಮಾಡುವಂಥ ಸಂದರ್ಭದಲ್ಲಿ ಯಾವ ಪದ ಬಳಸಿದ್ರೆ ಒಳ್ಳೆಯದು ಅನ್ನೋ ಅರ್ಥಕ್ಕನುಗುಣವಾಗಿ ಆ ಪದಗಳನ್ನ ಇಂಗ್ಲಿಷ್ನಲ್ಲಿ ಬಳಸ್ತೀವಿ. ಆದರೆ ಒಟ್ಟಾರೆಯಾಗಿ ನಾವು ಕನ್ನಡದಲ್ಲಿ ಬಳಸಿದಾಗ ಬೇಕು ಅನ್ನೋ ಪದ ಬಂದಿರುತ್ತೆ. ಆ ಬೇಕು ಅನ್ನುವಾಗ ಅದು ಒತ್ತಾಯದಿಂದ ಮಾಡಬೇಕಾಗಿದೆ. ನಾ ದಿನಾ ಹೋಮ್ವರ್ಕ್ ಮಾಡಬೇಕ್ರಿ, ಹ್ಯಾವ್ ಟು. ದಿನಾ ಹೋಮ್ವರ್ಕ್ ಇಂಗ್ಲಿಷ್ ಕಲಿಯಕ್ ಹೆಲ್ಪ್ ಮಾಡ್ತೈತ್ರಿ, ಅದಕ್ಕೆ ಮಾಡಬೇಕ್ರಿ ಅನ್ನೋ ಭಾವ ಅವಶ್ಯ ಇದೆ ಅನ್ನೋರ್ತಿದ್ರೆ ಬೇಕು ಅನ್ನಕ್ಕೆ ಶುಡ್, ಅತ್ಯಂತ ಅವಶ್ಯ ಇದೆ ಅನ್ನೋರ್ತಲ್ಲಿ ಪದ ಬಳಕೆ ಆದಾಗ ಮಸ್ಟ್, ನನಗೂ ಅದು ಬೇಕಾಗಿದೆ ಅನ್ನೋರ್ತಲ್ಲಿ ಇದು ಮಾಡಲೇಬೇಕು ಅತ್ಯಂತ ಅವಶ್ಯ ಇದೆ ಆಟ ಟು. ಈ ಮೂರು ಶಬ್ದಗಳನ್ನು ನಮ್ಮ ಅರ್ಥಕ್ಕನುಗುಣವಾಗಿ ಬಳಸೋದನ್ನು ನಾವು ಕಲಿಬೇಕು. ಆದ್ದರಿಂದ ಈ ವಿಡಿಯೋದಲ್ಲಿ ಈ ಸೂಕ್ಷ್ಮತೆಯನ್ನು ಅಧ್ಯಯನ, ನಾನು ಹೇಳಿದಾಗ ನಿಮ್ಗೆ ಬಹುಶಃ ತಿಳಿತು ಅಂತ ಅನಿಸುತ್ತೆ, ಈ ವಾಕ್ಯಗಳು ನಿಮ್ಗೆ ತಿಳಿದು ನಾವು ಇಂಥವ್ರನ್ನ ಕಟ್ಕೊಳ್ಬಹುದು ಅಂತ ಅನಿಸುತ್ತೆ. ಆದರೆ ಕ್ರಮೇಣವಾಗಿ ನಮ್ಮ ಅನುಭವ ಮತ್ತು ಬುದ್ಧಿ ವಿಕಾಸ ಆದಂತೆಲ್ಲ ಈ ಶುಡ್ ಯಾವಾಗ ಬಳಸಬೇಕು, ಮಸ್ಟ್ ಯಾವಾಗ ಬಳಸಬೇಕು, ಆಟ್ ಒನ್ ಸಾಮಾನ್ಯವಾಗಿ ಬೇಕು ಅನ್ನೋ ಅರ್ಥದಲ್ಲಿ ಬಳಸಿದ್ರು ಕೂಡ ವಾಕ್ಯದ ಅರ್ಥಕ್ಕನುಗುಣವಾಗಿ ಶುಡ್ ಬೇಕು, ಮಸ್ಟ್ ಬೇಕು, ಆಟ್ ಬೇಕು ಗೊತ್ತಾಗುತ್ತೆ. ಆದರೆ ಯಾವ್ದಾದ್ರೂ ತಗೊಂಡು ವಾಕ್ಯ ರಚನೆ ಮಾತ್ರ ಇಂಗ್ಲಿಷಲ್ಲಿ ಹಿಂಗೆ ಇರುತ್ತೆ, ಯು ಶುಡ್, ಯು ಮಸ್ಟ್, ಯು ಆಟ್ ಟು. ಅದೇ ನಿಜವಾದ ಪಾಸ್ಟ್ ಟೆನ್ಸ್ನಲ್ಲಿ ಯು ಶುಡ್ ಹ್ಯಾವ್, ಯು ಮಸ್ಟ್ ಹ್ಯಾವ್, ಯು ಆಟ್ ಟು ಹ್ಯಾವ್, ಇದು ನೆನಪಿಟ್ಕೊಳ್ಬೇಕು. ಆದ್ದರಿಂದ ಈ ವಿಡಿಯೋ ನಿಮಗೆ ಈ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ತು ಅಂತ ನನ್ನ ಅನಿಸಿಕೆ. ಇಷ್ಟ ಆದರೆ ಲೈಕ್ ಮಾಡಿ, ಗೆಳೆಯರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.